ಅಧಿಕೃತವಾದ ಮಾಹಿತಿಯಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದೆ. ನಾನು ಏನು ಹೇಳ್ತಿ ಕೊಡಲ್ಲ ಮತ್ತು ಪ್ರತಿಕ್ರಿಯೆ ನೀಡಲ್ಲ ಅಂತ. ಈ ರೆಕಾರ್ಡಿಂಗ್ ಹೋಗ್ತಿದ್ದ ಹಾಗೆ ಮಾಧ್ಯಮದವರು ಹೊರಗಡೆ ನಿಂತಿದ್ರು, ಒಳಗಡೆ ಬಂದರು. ನಾನು ಅದಕ್ಕೆ ಸ್ಪಷ್ಟೀಕರಣ ಕೊಡಲೇಬೇಕಾದ ಪರಿಸ್ಥಿತಿ ಬಂತು. ಇವತ್ತಿನವರೆಗೂ ನಾನು ಅವರು ಮಾಡಿರ್ತಕ್ಕಂಥ ಪತ್ರಿಕಾಗೋಷ್ಠಿ ನಾನು ನೋಡಿಲ್ಲ. ಯಾಕಂತಂದರೆ ನಾನು ಇವತ್ತಿನವರೆಗೂ ಅವರು ನನ್ನ ಕುಟುಂಬದವರೇ ಅಂತ ಭಾವಿಸಿದೆ. ನನ್ನ ಕುಟುಂಬದವರು ನನ್ನ ವಿರುದ್ಧವಾಗಿ ಮಾತಾಡ್ತಾ ಇರೋದು ನನಗೊಂಥರ ಬೇಜಾರು ಸಂಕಟ. 3 ವರ್ಷ 2 ತಿಂಗಳು ಅವ್ರ ಜೊತೆಲಿ ಕೆಲಸ ಮಾಡಿರೋ ವ್ಯಕ್ತಿ ನಾನು. ಅವ್ರ ಜೊತೆ ಸಾಕಷ್ಟು ಕಳಿಗೆಗಳನ್ನು ನಾನು ಕಳೆದಿದ್ದೀನಿ. ಒಂದು ದಿನದ ಮನಸ್ತಾಪ, ಭಿನ್ನಾಭಿಪ್ರಾಯ, ನನ್ನ ಆ ಸಂಬಂಧ ಕೆಡಬಾರ್ದು ಕೆಡಿಸಬಾರ್ದು ಅನ್ನೋದಕ್ಕೋಸ್ಕರ ನಾನು ಅದನ್ನು ನೋಡಿಲ್ಲ. ಆದರೆ ಮಾಧ್ಯಮದವರು ಅವರ ಪತ್ರಿಕಾಗೋಷ್ಠಿಯನ್ನು ಕೇಳಿ ಏನೆಲ್ಲ ಪ್ರಶ್ನೆ ಕೇಳೋದು ಅದಕ್ಕೆ ನಾನು ಪ್ರತಿಕ್ರಿಯೆ ನೀಡಲಾರದಂತೆ. ದುರಂತ ಏನು ಅಂತಂದರೆ ಈ ಥರದ ಒಂದು ಪರಿಸ್ಥಿತಿ ಎದುರಾಗಿದೆ. ಇದು ಬೇಡ ಬೇಡವಾಗಿದೆ. ನನ್ನನ್ನು 6ನೇ ದಿನವೇ ಕರೆದಿದ್ದರೆ ನಾನು ಹೋಗ್ತಾ ಇದ್ದೇನೆ. ನಾನು ಅಷ್ಟಕ್ಕೂ ಅದನ್ನು ಹೇಳಿದ್ದೇನೆ. ನಮ್ಮತನದಕ್ಕಿಂತ ನಮ್ಮ ಪಾತ್ರ ಮುಖ್ಯ ಆಗುತ್ತೆ, ಆ ಧಾರಾವಾಹಿ ಮುಖ್ಯ ಆಗುತ್ತೆ, ಅಭಿಮಾನಿಗಳು ವೀಕ್ಷಕರು ಮುಖ್ಯ ಆಗ್ತಾರೆ. ಅದು ಜವಾಬ್ದಾರಿ ಇದೆ. ನಾಳೆ ನನ್ನ ಕರೆಸಿ ನಾನು ಬರ್ತೀನಿ ಅಂತ ಹೇಳಿದ್ದೆ. ನನ್ನ ಕರ್ತವ್ಯ ಮಾಧ್ಯಮದಲ್ಲಿ ಅವರು ಕೂತ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿದ್ರು, ಅಂದರ ಮೇಲೆ ಒಂದು ಆರೋಪ.